ಇಂಥ ದೊಡ್ಡದಾದ ಸಾಗರ ಪಾಂಡವರ ದೃಷ್ಟಿಯಲ್ಲಿ ಏನಾಯಿತು ಅಂದರೆ ಅದು ಒಂದು ಸಣ್ಣ ಕರು, ಆಕಳಿನ ಕರು ಕೆಸರಿನಲ್ಲಿ ಹೆಜ್ಜೆ ಇಟ್ಟರೆ ಎಷ್ಟು ಪುಟ್ಟ ತಗ್ಗು ಬೀಳಬೇಕೋ ಅಷ್ಟೇ ಸಣ್ಣ ತಗ್ಗು, ಅದರಲ್ಲಿ ಸ್ವಲ್ಪ ನೀರು ನಿಲ್ಲತ್ತೆ ಮಳೆ ಬಂದರೆ ಅಥವಾ ನೀರು ಚೆಲ್ಲಿದರೆ. ಒಂದು ಸಣ್ಣ ಕರು ಆಕಳಂತೂ ಹೇಳಲಿಲ್ಲ ವತ್ಸ, ಒಂದು ಸಣ್ಣ ಕರು ಹೆಜ್ಜೆ ಇಟ್ಟಾಗ ಆ ತಗ್ಗಿನಲ್ಲಿ ಎಷ್ಟು ಸ್ವಲ್ಪ ನೀರು ನಿಲ್ಲತ್ತೆ, ಆ ನೀರನ್ನು ಎಷ್ಟು ಅನಾಯಾಸವಾಗಿ ಒಬ್ಬ ಮನುಷ್ಯ ದಾಟಬಹುದೋ ಹಾಗೆ ಸಾಗರವನ್ನು ಅಷ್ಟು ಅನಾಯಾಸವಾಗಿ ದಾಟಿದೆ. ಏನೂ ಆಯಾಸ ಆಗಿಲ್ಲ, ಅನಾಯಾಸವಾಗಿ ಏನೇನೇನೇನೂ ಶ್ರಮ ಇಲ್ಲದಂತೆ ಅನಾಯಾಸವಾಗಿ ಕೌರವರ ಸೈನ್ಯದ ಸಾಗರವನ್ನು ಪಾಂಡವರು ದಾಟಿದ್ದಾರೆ. ಬಹಳ ಚೆನ್ನಾಗಿದೆ ಉದಾಹರಣೆ. ಅವನೂ ಇದ್ದಾನೆ, ಅವನ ನಾಮವೂ ಇದೆ. ಕೃಷ್ಣನೇ ಸಾರಥಿಯಾಗಿ ಕುಳಿತಿದ್ದಾನೆ, ಕೃಷ್ಣನೇ ಅನುಗ್ರಹ ಮಾಡುವುದಕ್ಕೆ ಪಕ್ಕದಲ್ಲಿದ್ದಾನೆ, ಜೊತೆಗೆ ನಾಮವೂ ಮುಖದಲ್ಲಿದೆ. ಆ ನಾಮದ ಮಹಿಮೆಯಿಂದಲೂ ನಾಮಾರ್ಥನಾದ ನಾಮೇಶನಾದ ಭಗವಂತನ ಅನುಗ್ರಹದಿಂದಲೂ ಆ ಆಪತ್ತನ್ನು ದಾಟಿದ್ದಾರೆ ಎಂಬ ಅಭಿಪ್ರಾಯ ಯತ್ ಪ್ಲವಾಹ ಎಂಬ ಶಬ್ದದಿಂದ ಬರುತ್ತೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ. ಜೊತೆಗೆ ಪ್ಲವ, ಪ್ಲವ ಅಂದರೆ ವೇಗವಾಗಿ ಹೋಗುವಂಥದ್ದು. ಅಂತಹ ಪ್ಲುತಗತಿ ಧೃತಗತಿ, ಆ ಭಗವಂತನ ಒಂದು ವಿಶೇಷ ಅನುಗ್ರಹದಿಂದ ಇವರಿಗೆ ಪ್ಲವ, ಆ ಪ್ಲುತಗತಿ ಬಂದಿತ್ತು ಅತೀ ವೇಗದಿಂದ. ಏನು ವೇಗ ಅಂದರೆ, ನಾವು ಎಲ್ಲದರೊಳಗೂ ವೇಗ, ಇವರಿಗೂ ವೇಗ, ಇವರು ಬಿಡೋ ಬಾಣಕ್ಕೂ ವೇಗ. ಅರ್ಜುನ ಯಾವಾಗ ಧನುಸ್ತನ್ನು ಎತ್ತಾ ಇದ್ದ, ಹೆದೆ ಏರಿಸ್ತಾ ಇದ್ದ, ಬತ್ತಳಿಕೆಗೆ ಕೈ ಹಾಕ್ತಾ ಇದ್ದ, ಬಾಣ ತೆಗೀತಾ ಇದ್ದ, ಬಾಣ ಬಿಡ್ತಾ ಇದ್ದ, ಗೊತ್ತೇ ಆಗ್ತಾ ಇಲ್ಲ, ಕಾಣಿಸ್ತಾನೇ ಇರಲಿಲ್ಲ ಅಂತ ಅಷ್ಟು ವೇಗದಲ್ಲಿ ಬಾಣಗಳನ್ನು ಬಿಡ್ತಾ ಇದ್ದಾನೆ ಪುಂಖಾನುಪುಂಖವಾಗಿ. ಈ ಪ್ಲುತಗತಿ ಅವನ ಕೈಗೆ ಬಂತೆಗೆ, ಇಲ್ಲಿದ್ದಾರೆ ಎನ್ನುವುದರೊಳಗೆ ಅಷ್ಟು ದೂರದಲ್ಲಿ ಓಡಿ ಹೋಗ್ತಾ ಇದ್ರು. ಮತ್ತೆ ಶತ್ರುಗಳು ಕರೆದರೆ ಭೀಮಸೇನ ದೇವರಾಗಲಿ ಅರ್ಜುನನಾಗಲಿ, ಅವರ ಕಾಲಿಗೆ ಬಂದ ಪ್ಲುತಗತಿ, ಕೈಗೆ ಬಂದ ಪ್ಲುತಗತಿ, ಅವರ ಬುದ್ಧಿಗೆ ಇರುವ ಪ್ಲುತಗತಿ. ಏಕಕಾಲಕ್ಕೆ ಅಷ್ಟು ಕಡೆಗೆ ಲಕ್ಷ ಕೊಡಬೇಕು. ಸಾವಿರಾರು ಜನ ಯುದ್ಧ ಮಾಡ್ತಾ ಇದ್ರೆ ಒಬ್ಬ ಎಲ್ಲರ ಬಾಣಗಳಿಗೂ ಉತ್ತರವನ್ನು ಕೊಡ್ತಾ ಇದ್ದ, ಪೆಟ್ಟು ಕೊಡ್ತಾ ಇದ್ದ, ತಿರುಗೇಟು ಕೊಡ್ತಾ ಇದ್ದ ಅಂದರೆ ಬುದ್ಧಿ ಎಷ್ಟು ಕಡೆಗೆ ಓಡಾಡಬೇಕು, ಯಾರು ಯಾವ ಕಡೆಯಿಂದ ಬಿಡ್ತಾ ಇದ್ದಾರೆ, ಹೇಗೆ ಬಾಣ ಬರ್ತಾ ಇದೆ, ಎಲ್ಲಿ ಹೇಗೆ ಪ್ರತಿರೋಧ ಮಾಡಬೇಕು. ಹಾಗಾದರೆ ಅವರ ಬುದ್ಧಿಗೂ, ಅವರ ಮನಸ್ಸಿಗೂ, ಅವರ ಕಣ್ಣಿಗೂ, ಅವರ ಕೈಗೂ, ಅವರ ಕಾಲಿಗೂ, ಎಲ್ಲದಕ್ಕೂ ಅಷ್ಟು ವೇಗದ ಗತಿ ಬೇಕು. ಆ ಗತಿ ಹೇಗೆ ಬಂತು? ಈ ಪರಮಾತ್ಮನ ಅನುಗ್ರಹದಿಂದ. ಇದು ಪ್ಲವ ಅನ್ನುವ ಶಬ್ದಕ್ಕೆ ಅರ್ಥ. ಎಷ್ಟು ಸುಂದರವಾಗಿ ಸತ್ಯಧರ್ಮತೀರ್ಥರು ಹೇಳ್ತಾರೆ, ಕೃತ್ವಾ ತರನ್ ವತ್ಸ ಪದಂ ಸ್ಮಯತ್ ಪ್ಲವಾಹ. ಅಂತಹ ಉಪಕಾರವನ್ನು ಭಗವಂತ ಅವರಿಗೆ ಮಾಡ್ತಾ ಇದ್ದ ಅಂತ. ಇನ್ನೊಂದು, ವತ್ಸ ಪದವನ್ನೇ ಮಾಡಿದರು ಸಾಗರವನ್ನು ಅಂತ ಇಟ್ಟುಕೊಂಡು ಯತ್ ಪ್ಲವಾಹ ಅನ್ನುವುದಕ್ಕೆ ಬೇರೆ ಅರ್ಥ ಮಾಡ್ತಾರೆ, ಅಥವಾ ವತ್ಸ ಪದಂ ಅನ್ನುವುದಕ್ಕೆ ಮತ್ತೊಂದು ರೀತಿಯ ಅರ್ಥ ಹೇಳ್ತಾರೆ. ವತ್ಸ ಪದಂ ಅಂದರೆ ಕೌರವರ ಸೈನ್ಯ ಸಾಗರವನ್ನು ಭಗವಂತನೆಂಬ ನೌಕೆಯನ್ನು ಪಡೆದು ಅದರಿಂದ ದಾಟಿದರು. ಸಾಗರ ದಾಟುವುದಕ್ಕೆ ನೌಕೆ ಬೇಕು, ದೇವರೇ ನೌಕೆ, ಆ ನೌಕೆಯಿಂದ ದಾಟಿದರು. ಮತ್ತು ವತ್ಸಪದ ಏನು? ವತ್ಸಪದ ಅಂದರೆ ತಮ್ಮನ್ನು ತಾವು, ದೇವರ ವತ್ಸಪದ, ಅವನ ಮಗನ ಸ್ಥಾನದಲ್ಲಿ ತಮ್ಮನ್ನು ತಾವು ಇಟ್ಟುಕೊಂಡು, ಅವನು ನಮ್ಮ ತಂದೆ, ನಾವು ಅವನ ಮಕ್ಕಳು, ಅವನಿಗೆ ಶರಣ ಬಂದವರು ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಈ ತರಹದ ಆಪತ್ತಿನಿಂದ ದಾಟಿ ಬಂದರು. ದೇವರ ಹತ್ರ ಹೋದಾಗಲೂ ಬಿಗುಮಾನ ಕೆಲವರಿಗೆ, ನಾನು ನಿನ್ನವ ಶರಣ ಬಂದೆ, ಅನ್ಯಥಾ ಶರಣಂ ನಾಸ್ತಿ, ನೀನೇ ಗತಿ, ನೀನೇ ಮತಿ, ಅದಕ್ಕೆ ನಿನ್ನದೇ ಸ್ತುತಿ ಅಂತ. ಪರಮಾತ್ಮನಿಗೆ ಶರಣು ಬಂದು ಸ್ತೋತ್ರ ಮಾಡುವುದು ಬಿಟ್ಟು ಅನೇಕ ಕಡೆಗೆ ಅನೇಕ ಉಪಾಯಗಳನ್ನು ನಾವು ಮಾಡಿದ್ದೇವೆ. ಆಲೋಪತಿ ಆಯಿತು, ಹೋಮಿಯೋಪತಿ ಆಯಿತು, ಎಲ್ಲ ಪತಿಯಾಗಿ ಕಿತಾಪತಿ ಮಾಡಿ ಕೊನೆಗೆ ಸೀತಾಪತಿ ನಿನ್ನ ಹತ್ರ ಬಂದಿದ್ದೇವೆ. ನಿನ್ನ ಕೈಯಿಂದ ಆದರೆ ಮಾಡು, ಇಲ್ಲದೇ ಇದ್ದರೆ ಡೋಂಟ್ ವರಿ, ಏನು ಅಷ್ಟು ತೊಂದರೆ ಮಾಡ್ಕೋಬೇಡ, ನಿನಗೇನಾದರೂ ಆಗ್ತಿದ್ರೆ ಹೆಲ್ಪ್ ಮಾಡು, ಇಲ್ಲದಿದ್ರೆ ಬೇಕಾದಷ್ಟು ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ದೇವರ ಹತ್ರ ಹೋದರೆ ಈಕ್ವಲ್ ಸ್ಟೇಟಸ್ಸು. ನೀನು ಶ್ರೀಮಂತ, ನಾನು ಶ್ರೀಮಂತ, ನಿನಗೂ ಬೇಕಾದಷ್ಟು ಇದೆ, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ. ಈ ತರಹ ಎಲ್ಲ ಅಜ್ಞಾನಿಗಳು, ಪಾಮರರು, ಮುಗ್ಧರು, ಮೂಢರು ಹೇಳಿದರೆ ಜ್ಞಾನಿಗಳು ಹಾಗೆ ಹೇಳುವುದಕ್ಕೆ ಸಾಧ್ಯವಾ? ಅವರ ಪರಮಾತ್ಮನನ್ನು ದೇಹವನ್ನೇ ಕೊಟ್ಟಂತಹ, ಸರ್ವಸ್ವವನ್ನೇ ಕೊಟ್ಟ ತಂದೆ ತಾಯಿ ಎಲ್ಲವೂ ಪರಮಾತ್ಮ ಅಂತ ತಮ್ಮನ್ನು ತಾವು ಅರ್ಪಿಸಿಕೊಂಡವರು. ಹರಿರೇವ ಪರೋ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಅವನೇ ಪಿತ ಅಂತ ತಿಳಿಯಬೇಕಾದ್ರೆ ತಾವೇನು ಅಂತ ತಿಳಿಯಬೇಕು? ವತ್ಸ ಕೃತ್ವಾ ವತ್ಸ ಪದಂ, ತಮ್ಮನ್ನ ತಾವು ವತ್ಸನ ಸ್ಥಾನದಲ್ಲಿ,
ಮಗನ ಸ್ಥಾನದಲ್ಲಿ ಮಕ್ಕಳ ಸ್ಥಾನದಲ್ಲಿ ಕೂಡಿಸಿಕೊಂಡು ತಮ್ಮನ್ನ ಮಕ್ಕಳು ಅವನು ತಮ್ಮ ತಂದೆ ಅವನೇ ದೇಹವನ್ನು ಕೊಟ್ಟವ ಈ ದೇಹವನ್ನು ರಕ್ಷಣೆ ಮಾಡೋದು ಅವನದೇ ಜವಾಬ್ದಾರಿ ಅವನೇ ಮಾಡುವುದು ಬಿಟ್ಟರೆ ಇನ್ಯಾರಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ಭಗವಂತನಿಗೆ ಶರಣು ಬಂದವರಾದದ್ದರಿಂದ ಯತ್ ಪ್ಲವಾಹ ಆ ಭಗವಂತನನ್ನೇ ನೌಕೆಯಾಗಿ ಪಡೆದು ಈ ಸಾಗರವನ್ನು ದಾಟಿದ್ದಾರೆ ಅಂತ ಈ ಒಂದು ಅದ್ಭುತವಾದ ಚಿಂತನವನ್ನು ಆ ಶಬ್ದದಲ್ಲಿ ಸತ್ಯಧರ್ಮತೀರ್ಥರು ತಿಳಿಸಿಕೊಡ್ತಾರೆ. ಕೃತ್ವಾ ತರಂ ವತ್ಸ ಪದಂ ಸ್ಮ ಯತ್ ಪ್ಲವಾಹ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ತಮ್ಮನ್ನು ತಾವು ದೇವರಿಗೆ ವತ್ಸ ಅಂತ ಮಾಡಿಕೊಂಡ್ರು ಅಥವಾ ಆ ಪರಮಾತ್ಮನನ್ನೇ ವತ್ಸ ಅನ್ನುವ ದೃಷ್ಟಿಯಲ್ಲಿ ಅಷ್ಟು ಸಲುಗೆಯಿಂದ ಆ ಪರಮಾತ್ಮನ ಜೊತೆಗೆ ವ್ಯವಹಾರ ಮಾಡಿದ್ದಾರೆ ಅಂತ. ಆ ಭಗವಂತನನ್ನ ವತ್ಸನಂತೆ ಮಗನಂತೆ ಆ ಪರಮಾತ್ಮನ ಜೊತೆಗೆ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಅವನನ್ನ ಗೆಳೆಯ ಅಂತ ಕರೆದ ಅರ್ಜುನ, ಹಿರಿಯರು ಅವನನ್ನ ತಮ್ಮ ಅಂತ ತಿಳಿದರು, ಮಗ ಅನ್ನುವ ರೀತಿಯಲ್ಲಿ ವ್ಯವಹಾರ ಮಾಡಿದರು, ಅಷ್ಟು ಸಲುಗೆ ಅಷ್ಟು ಪ್ರೀತಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಆ ಪರಮಾತ್ಮನನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು ಹಿರಿಯರು ಅಂದರೆ ಮಗನಂತೆ ಪ್ರೀತಿಯಿಂದಲೂ ಕಾಣ್ತಾ ಇದ್ರು, ಹಿರಿಯ ಅನ್ನುವ ದೃಷ್ಟಿಯಲ್ಲಿ ಚಿಕ್ಕವರು ಕಾಣ್ತಾ ಇದ್ರು, ಹೀಗಾಗಿ ವತ್ಸನಂತೆಯೂ ಪರಮಾತ್ಮನನ್ನು ಕಂಡಿದ್ದಾರೆ ಆ ಪ್ರೀತಿಯಲ್ಲಿ ಎನ್ನುವ ದೃಷ್ಟಿಯಲ್ಲಿ ಅವನನ್ನೇ ವತ್ಸ ಪದಂ ವತ್ಸ ಅನ್ನುವ ಹೆಸರಿನಿಂದ ಅವನನ್ನು ಸಂಬೋಧನೆ ಮಾಡ್ತಾ ವತ್ಸ ಎಂಬ ಪದಕ್ಕೆ ಅವನು ಪ್ರತಿಪಾದ್ಯನಾಗುವ ರೀತಿಯಲ್ಲಿ ಅಷ್ಟು ಸಲಗೆಯಿಂದ ಅವನ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಆ ಪರಮಾತ್ಮನನ್ನು ಆರಾಧಿಸಿದವರು ಹಿರಿಯರು. ಆ ರೀತಿ ಪರಮಾತ್ಮನನ್ನು ಕಂಡು ಅವನ ಅನುಗ್ರಹದಿಂದ ಈ ಸಾಗರವನ್ನು ದಾಟಿದ್ದಾರೆ ಅಂತ. ಶ್ರೀಮಂತರವಾಗಿ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿದವರು. ಶ್ರೀಮನ್ಯಾಯ ಸುಧಾವನ್ನು ಸ್ವತಃ ತಮ್ಮ ಕೈಗಳಿಂದ ಅತೀ ವಿಸ್ತೃತವಾದ ಗ್ರಂಥವನ್ನು ತಮ್ಮ ಸ್ವಹಸ್ತಗಳಿಂದ ಸುಂದರ ಅಕ್ಷರಗಳಿಂದ ಬರೆದು ಮುಂದೆ ಪರಂಪರೆಯಲ್ಲಿ ಬರುವವರಿಗೆ ಅದನ್ನು ಕೊಟ್ಟವರು. ಶ್ರೀಮಠದಲ್ಲಿ ಒಂದನ್ನು ಇಟ್ಟರು, ತಮ್ಮ ಪೂರ್ವಾಶ್ರಮದ ಮನೆತನದಲ್ಲಿ ಒಂದು ಪುಸ್ತಕವನ್ನು ಕೊಟ್ಟರು, ಮೈಸೂರು ಮಹಾರಾಜರ ಅರಮನೆಯಲ್ಲಿ ಒಂದು ಪುಸ್ತಕವನ್ನು ಇಟ್ಟರು. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಸ್ವತಃ ತಮ್ಮ ಹಸ್ತಗಳಿಂದ ಬರೆದು ಮೂರು ಕಡೆಗೆ ಇಟ್ಟು ಶ್ರೀಮಠೀಕಾಕೃತ್ಪಾದರ ಸೇವೆಯನ್ನು ಈ ರೀತಿಯಲ್ಲಿಯೂ ಮಾಡಿದರು. ಪಾಠ ಪ್ರವಚನದ ರೂಪದಲ್ಲಿ, ವ್ಯಾಖ್ಯಾನದ ರೂಪದಲ್ಲಿ, ಗ್ರಂಥ ಲೇಖನದ ರೂಪದಲ್ಲಿಯೂ ಕೂಡ ಸೇವೆಯನ್ನು ಮಾಡಿದ ಮಹಾನುಭಾವರು. ಹೀಗಾಗಿ ಆ ಟೀಕಾಕೃತ್ಪಾದರ ಪೂರ್ಣಾನುಗ್ರಹ ಇರೋದರಿಂದ ಚಂಚರಿ ಕತಿಮೇ ಮನಃ ಆ ವೇದವ್ಯಾಸ ದೇವರ ಸರೋವರದ ಮಾನಸ ಸರೋವರದಲ್ಲಿ ಉತ್ಪನ್ನವಾದ ಆ ಭಾಗವತವೆಂಬ ಕಮಲದಲ್ಲಿ ಆ ಸತ್ಯಧರ್ಮತೀರ್ಥರೆಂಬ ಭ್ರಮರಕ್ಕೆ ತೃಪ್ತಿಯೇ ಇಲ್ಲ. ಎಷ್ಟು ಇನ್ನೂ ಒಂದು ರೀತಿ ಹೇಳ್ತಾರೆ, ಸ್ಮ ಯತ್ ಪ್ಲವಾಹ ಅಂತಿದೆ, ಸ್ಮಯತ್ ಪ್ಲವಾಹ ಅಂತ ಒಂದೇ ಶಬ್ದ ಮಾಡ್ತಾರೆ. ಸ್ಮ ಯತ್ ಪ್ಲವಾಹ ಅಲ್ಲ, ಸ್ಮಯತ್ ಪ್ಲವಾಹ ಅಂತ. ಸ್ಮಯತ್ ಪ್ಲವಾಹ ಅಂದರೆ ಸಾಗರವನ್ನು ದಾಟುವಾಗ ಯಾಕೆ ನೌಕೆ ಬೇಕು, ಯಾಕೆಂದರೆ ಅದು ಅಷ್ಟು ಚಿಕ್ಕದಾಗಿದೆ, ಅನಾಯಾಸವಾಗಿ ದಾಟುವಂತೆ ಕೃಷ್ಣ ವ್ಯವಸ್ಥೆ ಮಾಡಿದ್ದಾನೆ ಅಂದಮೇಲೆ ನೌಕೆ ಬೇಡ ಅಲ್ವಾ ಅಂತ. ಅದಕ್ಕಂದ್ರೆ ನೌಕೆ ಉಪಯೋಗಿಸೇ ಇಲ್ಲ ಅಂದರು ಅವರು, ಕೃಷ್ಣನನ್ನು ನೌಕೆ ಮಾಡಿಕೊಳ್ಳೇ ಇಲ್ಲ, ಅವನ ಅನುಗ್ರಹದಿಂದ ಸುಲಭವಾಗಿ ದಾಟಿಬಿಟ್ರೆ ಅಷ್ಟೇ. ವತ್ಸಪದ ಮಾಡಿಕೊಂಡು ಮತ್ತೆ ಪ್ಲವ ಸ್ಮಯತ್ ಪ್ಲವಾಹ ಅಂತ, ಸ್ಮ ಅನ್ನುವುದಕ್ಕೆ ನಿಂದ ಅನ್ನುವ ಅರ್ಥ ಇದೆ. ಸ್ಮಯತ್ ಅಂದರೆ ನಿಂದೆಯನ್ನು ಹೊಂದುವಂತಹ ಪ್ಲವ, ನೌಕೆ ಇದ್ದವರು ಅಂತ ಅಂದರೆ ನೌಕೆಯನ್ನೇ ಬೇಡ ಅಂತ ನಿಂದೆ ಮಾಡಿದರು, ನಿಮ್ದೇನು ಕೆಲಸ ಹೋಗಿ ಆಚೆ ಅಂತ. ಇಂಥ ದೊಡ್ಡ ಸಾಗರ ಇದೆ, ದಾಟಲಿಕ್ಕೆ ನಿಮಗೆ ನೌಕೆ ಬೇಡವಾ? ಬೇಡ, ಯಾಕೆ ಬೇಕು? ಉಳಿದವರಿಗೆ ಬೇಕಾಗಬಹುದು, ನಮಗೆ ಕೃಷ್ಣನ ಅನುಗ್ರಹ ಇದೆ, ಈ ಸಾಗರವು ಪುಟ್ಟದಾಗತ್ತೆ ಚಿಕ್ಕದಾಗತ್ತೆ, ನಾವು ಸುಲಭವಾಗಿ ಜಿಗಿದು ಹೋಗ್ತೇವೆ ದಾಟಿ ಹೋಗ್ತೇವೆ, ಇದಕ್ಕೋಸ್ಕರ ಯಾವುದೇ ನೌಕೆಯ ಅವಶ್ಯಕತೆ ಇಲ್ಲ ಅಂತ ಆ ನೌಕೆಗಳ ನಿಂದೆಯನ್ನು ಮಾಡಿ ಪಕ್ಕಕ್ಕೆ ಸರಿಸಿ ಆಚೆಗೆ ನೌಕಿ ದಾಟಿದವರು ಪಾಂಡವರು ಅಂತ. ಸ್ಮ ಯಂತಿ ಇತಿ ಸ್ಮಯಂತಹ, ಸ್ಮಯಂತಹ ಪ್ಲವಾಹ ಯೇಷಾಂ ಸ್ಮಯತ್ ಪ್ರವಾಹ, ಈ ರೀತಿ ಸತ್ಯಧರ್ಮರ ಅರ್ಥ ಹೇಳ್ತಾರೆ. ಅಥವಾ ಸ್ಮಯತ್ ಪ್ಲವಾಹ, ಆ ಪ್ಲವ ನೌಕೆಗಳಿಗೆಲ್ಲ ಆಶ್ಚರ್ಯವಾಯಿತಂತೆ. ಕವಿಕಲ್ಪನೆ ಏನು, ನಾವು ಇಲ್ಲೇ ಕುಳಿತಿದ್ದೇವೆ, ನಮ್ಮನ್ನು ಬಿಟ್ಟು ಇವರು ಸುಲಭವಾಗಿ ಸಾಗರ ದಾಟ್ತಾ ಇದ್ದಾರಲ್ಲ ಹೇಗೆ ಅಂತ ಅವುಗಳಿಗೆ ವಿಸ್ಮಯ ಆಗುವ ರೀತಿಯಲ್ಲಿ ಮಾಡಿ ಇವರು ದಾಟಿದವು, ಹೊರತು ಪ್ಲವವನ್ನು ಉಪಯೋಗಿಸಿ ಅಲ್ಲ, ಅವುಗಳನ್ನು ನಿಂದೆ ಮಾಡಿ ಆಚೆಗೆ ಸರಿಸಿ ಅವುಗಳು ಆಶ್ಚರ್ಯ ಪಡುವಂತೆ ಮಾಡಿ ಅವುಗಳಿಲ್ಲದೆ ಇವರು ದಾಟಿರುವ
ಅನೇಕ ಸಮಸ್ಯೆಗಳನ್ನು ಶಂಕೆಗಳನ್ನು ಪರಿಹರಿಸಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಪಿತಾಮಹಾಮೇ ಸಮರೇ ಮರಂಜಯೈ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸ ಪದಂ ಸ್ಮಯತ್ ಪ್ಲವಾಹ. ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿಯೂ ನಾನಾ ವಿಧವಾದಂತಹ ಕಷ್ಟಕ ಅರ್ಪಣ್ಯಗಳು ಬರಬಹುದು. ಭಾರೀ ಭಾರೀ ಶತ್ರುಗಳು ನಮ್ಮ ದೇಹದೊಳಗೆ, ಮನಸ್ಸಿನೊಳಗೆ, ಹೊರಗೆ, ಸುತ್ತಮುತ್ತ ನಾನಾ ರೀತಿಯ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವಂತಹ ಏನೆಲ್ಲ ವಿಘ್ನಗಳು, ಪಾಪಗಳು, ದುರಿತಗಳು, ಶತ್ರುಗಳಿದ್ದಾರೆ, ಆ ಎಲ್ಲ ಶತ್ರುಗಳ, ಆ ಎಲ್ಲ ದುಷ್ಟಶಕ್ತಿಗಳ ಸಾಗರ ಏನಿದೆ ಅದನ್ನು ಆ ಭಗವಂತನ ಪಾದಗಳಿಗೆ ನಾವು ಶರಣು ಹೋದರೆ, ಅನ್ಯಥಾ ಶರಣಂ ನಾಸ್ತಿ ಅಂತ ಆ ಪರಮಾತ್ಮನಿಗೆ ಶರಣು ಹೋದದ್ದೇ ಆದರೆ ನಿಶ್ಚಿತವಾಗಿಯೂ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ, ಸರ್ವಥಾ ಕೈ ಬಿಡೋದಿಲ್ಲ ಅನ್ನುವಂತಹ ವಿಶ್ವಾಸ ನಮ್ಮಲ್ಲಿರಬೇಕು. ಅದನ್ನು ಪರೀಕ್ಷಿತ್ ರಾಜ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅಂದರೆ ಪುರಾಣ ಕೇಳಿ, ಕೃಷ್ಣನ ಮಹಿಮೆ ಕೇಳಿ ಅಂತೂ ನನಗೆ ಈ ವಿಶ್ವಾಸ ಬಂತು ಅನ್ನಲಿಲ್ಲ. ಆ ವಿಶ್ವಾಸ ನನಗಿದೆ, ಅದಕ್ಕಾಗಿ ಆ ಪರಮಾತ್ಮನ ಬಗ್ಗೆ ಇನ್ನಷ್ಟು ಕೇಳಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೇನೆ ಅಂತಾನೆ ಪರೀಕ್ಷಿತ. ಇನ್ನೂ ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡಿಲ್ಲ, ಪ್ರಾರಂಭ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಹೇಳ್ತಾನೆ, ದೇವರ ಅನುಗ್ರಹ ನಮ್ಮ ಮೇಲೆ ಇಷ್ಟಿದ್ದಾಗ ಅಂತಹ ಪರಮಾತ್ಮನ ಮಹಿಮೆಯನ್ನು ಇನ್ನಷ್ಟು ಮತ್ತಷ್ಟು ಕೇಳಿ, ಕೇಳಿದ್ದನ್ನು ಪುನಃ ಕೇಳಿ ಆ ಮಹಿಮೆಯನ್ನು ಮೆಲುಕು ಹಾಕಿ ನಾನು ಧನ್ಯತೆಯನ್ನು ಪಡೆಯಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ಉಪದೇಶ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹರೈ ನಮಃ ಶ್ರೀಕೃಷ್ಣ.